ನಮಸ್ಕಾರ. ನಾನು ಒಂದು 20 ದಿನ ಹಿಂದೆ ಈ ಆಯುರ್ವೇದಿಕ್ ಕ್ಲಿನಿಕ್ ಹೋಗಿ ಗೊತ್ತಾಯಿತು. ಒಂದು 18 ದಿನ ಹಿಂದೆ ಬಂದೆ. ಬರುವಾಗ ಶುಗರ್ಗೋಸ್ಕರನೇ ಬಂದಿದ್ದು. ಒಂದು 250 ಇತ್ತು ಫಾಸ್ಟಿಂಗಲ್ಲಿ. ಊಟ ಆದಮೇಲೆ 400-1500 ಇತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಮತ್ತೆ ಡಾಕ್ಟ್ರು ಸಾರು ಈ ಥರ ಬ್ಲಡ್ ರಿಪೋರ್ಟು ಮತ್ತು ಇದೆಲ್ಲ ಬರ್ಕೊಟ್ರು, ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು. ಮತ್ತು ಅದೆಲ್ಲ ಬರ್ದು ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 15 ದಿನ ಆಗಿತ್ತು. ಸ್ಟಾರ್ಟ್ ಮಾಡೋ ದಿನ ಬೇಸಿಕ್ಕಾಗಿ ಕೆಲವೊಂದು ಮೆಡಿಸಿನ್ ಕೊಟ್ಟಿದ್ರು. ಅದು ಅವಾಗಲೂ 360 ಇತ್ತು ನನಗೆ ಆಫ್ಟರ್ ಏನು ಊಟ ಆದಮೇಲೆ ಚೆಕ್ ಮಾಡ್ತೀವಿ ಬ್ಲಡ್ಡು 360 ಇತ್ತು. ಮತ್ತು 15 ದಿನ ನಾನು ಕಂಟಿನ್ಯೂಸ್ ಆಗಿ ಅವ್ರು ಕೊಟ್ಟಿರೋ ಪ್ಲ್ಯಾನು ಅದೇನೇನು ಯಾವ ಥರ ಡೈಲಿ ಬೆಳಗ್ಗೆ ಎದ್ದು ನೈಟ್ ಮಲಗೋರ್ಗೆ ಏನೇನು ತಿನ್ನಬೇಕು ಯಾವ ಥರ ಮೆಡಿಸನ್ ತಗೋಬೇಕು ಅಂತ ಹೇಳಿದಾರೋ ಅದನ್ನು ಯಾವುದು ಮಿಸ್ ಮಾಡ್ದಂಗೆ ಒಂದಿನ ಸ್ಕಿಪ್ ಮಾಡ್ದಂಗೆ ಫಾಲೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನನಗೆ ಬಿಫೋರ್ ಫುಡ್ ಬಂದ್ಬಿಟ್ಟು 160-180 ಹೊರಡ ಇದೆ. ಆಫ್ಟರ್ ಫುಡ್ ಬಂದ್ಬಿಟ್ಟು 220 ಬಂದಿದೆ. ಅಂದರೆ 411 ಹಿಡಿದು ಇವತ್ತು 220 ಬಂದಿದೆ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ 1 ತಿಂಗಳು ಅಥವಾ 1-2 ತಿಂಗಳು ಇದನ್ನು ಕಂಟಿನ್ಯೂ ಮಾಡ್ಕೊಂಡ್ರೆ ಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೂ ನಂಬಿಕೆ ಇದೆ, ಮೆಡಿಸನ್ ತಗೋತಾ ಇದ್ದೀನಿ, ಸಕ್ಸಸ್ ಆಗುತ್ತೆ ಅಂತ ತುಂಬ ನಂಬಿಕೆ ಇದೆ. ಅದರಿಂದ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇವತ್ತಿಗೂ 1 ಕಿಲೋ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. 15 ದಿನಕ್ಕೆ 1 ಕಿಲೋ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಚೆನ್ನಾಗಿದೆ, ಬಾಡಿನೂ ಫ್ಲೆಕ್ಸಿಬಲ್ ಇದೆ, ಚೆನ್ನಾಗಿ ಮೆಡಿಸನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು ಇದಕ್ಕೆ ಮುಂಚೆ ಇಲ್ಲಿ ಬಂದಿಲ್ಲ, ಇದೇ ಫಸ್ಟೇ ಬಂದಿರೋದು. ಬೇರೆ ಆಯುರ್ವೇದಿಕ್ ಟ್ರೈ ಮಾಡಿದ್ದೀವಿ, ಇದಲ್ಲಿ ಸಿಕ್ತಾರ ರಿಸಲ್ಟು ಅದು ಸಿಕ್ಕಿಲ್ಲ ನನಗೆ. ಇದು ಬೆಟರ್ ರಿಸಲ್ಟ್ ಇದೆ ಅಂದರೆ ಗುಡ್. ಹೆಲ್ತಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ, ಫ್ಲೆಕ್ಸಿಬಲ್ ಆಗಿದೆ, ಬಾಡಿನೂ ಫ್ಲೆಕ್ಸಿಬಲ್ ಆಗಿದೆ, ಮೈಂಡು ಫ್ಲೆಕ್ಸಿಬಲ್ ಆಗಿದೆ, ಗುಡ್. ಇದನ್ನು ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ 1 ತಿಂಗಳು ಹೊರಡೆ ಇನ್ನೂ ಬೆಟರ್ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆಯಿಂದನೇ ತಗೊತಾ ಇದ್ದೀನಿ. ಚೆನ್ನಾಗಿದೆ.